ಮೂರನೇ ತಲೆಮಾರಿಂದು ಚೆನ್ನಾಗೈತ ಊರಲ್ಲಿ ಬೆಳಗಾವಿ ಚೆನ್ನಾಗೈತ ಬೆಂಗಳೂರು ಬೆಳಗಾವಿ ಚೆನ್ನಾಗೈತ ಇಲ್ಲಿ ಚಳಿ ಪೇಟ ಅಲ್ಲ ರೂಮು ಸ್ವೆಟ್ರ ಕಟ್ಕೋಬೇಕು ಪಲಾವ್ ಮಾಡಿಕೊಂಡು ಮೊಸರು ಅನ್ನ ಮಾಡಿ ಒಗ್ಗರಣೆ ಮಾಡಿ ಸಾಂಬಾರ್ ಮಾಡಿಟ್ಟು ಹೊಲಕ್ಕೆ ಹೋಗ್ಬೇಕು. ಇವತ್ತು ಜೋಳ ಹಾಕ್ತಿದೀವಿ. ನಿನ್ನೆ ಮಳೆ ಬಂತಲ್ಲ ಹಬ್ಬದ ವಿಶೇಷ. ಹಬ್ಬ ಆದ ನಾಳೆ ಇದ್ದು ಕೆಲಸ ನನಗೆ ಹಬ್ಬದ ವಿಶೇಷವಾಗಿ ಮಳೆ ಬಂದ್ರೆ ಈ ಕೆಲಸ ನಮ್ಗೆ ಬೆಂಗಳೂರಲ್ಲಿ ಅಡಿಗೆ ಮನೆಗೆ ಬರಲ್ಲ. ಇಲ್ಲಿ ಮಾತ್ರ ಹೆಲ್ಪ್ ಮಾಡ್ಕೊತಾರೆ. ನೀನ್ ಮಾಡ್ಕೊಡ್ಬೇಕಲ್ಲ ನಾವಿದ್ರೆ. ಬೇಗ ಬೇಗ ಮಾಡಿಕೊಂಡು ನಾವು ಹೊಲಕ್ಕೆ ಹೋಗ್ಬೇಕು. ಸೊ ಅಲ್ಲಿ ನಾನು ಕಂಟಿನ್ಯೂ ವೀಡಿಯೋ ಮಾಡ್ತೀನಿ. ಸೊ ನೋಡಿ ಬೇಗ ಬೇಗ ಎಲ್ಲ ಮಾಡಿ ಹೋಗ್ಬೇಕು. ಸೊ ಅದು ಪಲಾವು ಇದು ಸಾಂಬಾರು ವೀಡಿಯೋ ಮಾಡ್ತೀನಿ. ದುಡ್ಕಮ್ಮ ಗಂಡ ತಿಳ್ಕಪ್ಪ ಇದ್ದಾರೆ. ಕೆಲಸ ಮಾಡ್ಬೇಕು ನಾವಿಬ್ರುವೆ. ಈ ಮನೇಲಿ ನಾವಿಬ್ರು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಊಟ ಇಲ್ಲ ಅಂದ್ರೆ ಊಟ ಇಲ್ಲ. ಎದ್ರಿ ಮಾಡ್ತಿದಾರ ಮೇಡಮ್ ಅವರ ಜನಕಮ್ಮರ ಚಾತ್ರೆ ತೊಳಿತಾ ಇರ ಚೆನ್ನಾಗೈತ ಊರಲ್ಲಿ ಬೆಳಗಾವಿ ಚೆನ್ನಾಗೈತ ಬೆಂಗಳೂರಲ್ಲಿ ಬೆಳಗಾವಿ ಚೆನ್ನಾಗೈತ ಅಲ್ಲೂ ಬೆಳಗ್ಬೇಕು ಇಲ್ಲೂ ಬೆಳಗ್ಬೇಕಷ್ಟೇ. ಅಲ್ಲಿ ಕಮ್ಮಿ ಅವಾಗಿಂದ ಅವಾಗೆ ಇದು ಅವಾಗಿಂದ ಅವಾಗೆ ಇಷ್ಟೊಂದು ಪಾತ್ರೆಗಳಾಗ್ಬಿಡ್ತದೆ. ಇನ್ನು ಬೆಳಗ್ಗೆ ತಿಂಡಿನೇ ತಿಂದಿಲ್ಲ. ಏನೇನ ಗಿಡ ನೆಟ್ಟಿದ್ದೀರಾ? ಏನ್ ಗಿಡ ಇವೆಲ್ಲ? ಅದು ಬಾಳೆದು ಗಣಗ್ಲೆ ದಾಸವಾಳ ರಾಮಫಲ ಕಣಗ್ಲ ರಾಮಫಲನ ಇದು ಲಕ್ಷ್ಮಣ ಫಲ ಅಲ್ವಂದ್ರೆ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ಸ್ ಮಾಡಿ. ಹಂಗೆ ಪಪ್ಪಾಯ ಸೀಬೆಹಣ್ಣು ಪಪ್ಪಾಯಿ ವಯಸ್ಸಾಗಿದೆ. ಸೀಬೆಹಣ್ಣು ಆಲ್ರೆಡಿ ತುಂಬಾ ಹಣ್ಣು ಕೊಟ್ಬಿಟ್ಟಿದೆ. ಕೆಳಗಡೆ ಎಲ್ಲ ತೊಳಸಿ ಮಲ್ಲಿಗೆ ಇದು ಒಂದೆಲ್ಗ
ಇಲ್ಲಿ ಒಂದೇ ಮರ ಮತ್ತೆ ಕಡ್ಡನ್ಗಾನೆ ಸೊಪ್ಪು ಇದೇನು ಶೋ ಗಿಡ ಏನೋ ಶೋ ಗಿಡ ಅಂತ ಹೇಳಿದ್ರು ಇಲ್ಲೊಂದು ಎಳ್ಳಿಕಾಯಿ ಗಿಡ ಇದೆ ಈ ಕಣಗಲೆ ಗಿಡ ಇರೋ ಜಾಗದಲ್ಲಿ ಒಂದು ಮಾವಿನ ಮರ ಇತ್ತು ಇಲ್ಲೊಂದು ತೆಂಗಿನ ಮರ ಇತ್ತು ನೋಡಿ ಇಲ್ಲೂ ಒಂದು ತೆಂಗಿನ ಮಾವಿನ ಮರ ಇತ್ತು ಆ ಜಾಗದಲ್ಲಿ ಸೀಬೆ ಗಿಡ ಹೋಗ್ತಿದೆ ಆ ಜಾಗದಲ್ಲಿ ಕಣಗಲೆ ಗಿಡ ಹೋಗ್ತಿದೆ
ಹಳ್ಳಿ ಹಾಡು ತಂದ ನನ ಹಳ್ಳಿ ಪಾಡು ತರನ ನನ ನಂಬೂಂ ತಾಯಿ ನಂಬೂಂ ತಾಯಿ ಬೇಡ ಅಂಬುತ್ತಾಳೆ ಬೇಡ ಭಾವನ ಊಟ ತಕೊಂಡು ನಾವು ಹೊಲಕ್ಕೆ ಹೋಗಿದ್ದು ಅಲ್ಲೇ ಊಟ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಮಾಡ್ಕೊಂಡು ಬರ್ತೀವಿ ಅಲ್ವೇನ್ರಿ ಅಲ್ವೇನ್ರಿ ಪಲಾವ್ ಮೊಸರನ್ನ ಒಬ್ಬಟ್ಟ ಯಾರೂ ಕಳಿಸ್ತಿಲ್ಲ ಬೀಡು ಒಡ್ಕತೈತಲ್ಲ ನೀವು ಏನು ಮಾಡ್ಬೇಕು ನನಗೆ ಹೆಂಗ್ ತಿಳ್ಕೊಂಡು ನೀವೇ ಕಳ್ಸ್ಕೊಟ್ಟರು ನಿಮ್ಗೆ ಒಂದು ಕಿಲೋ ಒಂದೆರಡು ಸುತ್ತು ತಟ್ತೀನಿ ಒಂದೆರಡು ಸುತ್ತು ಒತ್ತೀನಿ ಐದರಲ್ಲಿ ಅದ್ನ ಬಿಡಿ ಅವ್ರು ನೋಡಿ ಅವರು ಕಿವಿಗೆ ಹಾಕಬಿಟ್ಟು ಜಾಸ್ತಿ ಫೋನ್ ಉಪಯೋಗಿಸ್ಬಿಡಿ.
ನಾನು ನಂಬೂಂ ತಾಯಿ, ನಂಬೂಂ ತಾಯಿ ಬೇಡ ಅಂಬುತ್ತಾಳೆ. ಬೇಡ ಅಂದ್ರೆ ಅಂತ ನೀವು ಹೇಳ್ತಿರೋದು ಬೇಗ ಬೆಂದೋಗುತ್ತೆ, ತೆಳುವಾಗೈತೆ. ಇವಾಗ ತಿನ್ಬಿಟ್ಟು ಮಲ್ಕೊಳ್ಳೋದು 9:30. ಬೆಳಗ್ಗೆಯಿಂದ ಹೊಲಕ್ಕೆ ಎಲ್ಲ ಹಾಕಿ ಸಾಕಾಗಿದೆ, ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ. ಆದ್ರೂ ರೊಟ್ಟಿ ತಿನ್ನಲೇಬೇಕು ಅಂದ್ಬಿಟ್ಟು ಪಲ್ಯ ರೊಟ್ಟಿ ಮಾಡಿಟ್ಟಿರೋದು ಒಂಥರ ಹಂಗೆ ಅಲ್ವಾ. ಏನಾದ್ರು ತಿನ್ಬೇಕಂದ್ರೆ ಎಷ್ಟು ಸಾಕಾಗಿದ್ರು ಮಾಡ್ಕೊಂಡು ತಿನ್ಬೇಕು. ಚೆನ್ನಾಗಿದೆ, ನಾವು ತಿನ್ಬಿಟ್ಟು ಅನ್ಕೋತೀವಿ. ಗುಡ್ ನೈಟ್. ಹೇಗಿತ್ತು ಅಂತ ತಿಳಿಸಿ, ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಹೇಗಿರುತ್ತೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಬಾಯ್ ಬಾಯ್.